ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಾರ್ಥನಾ ಗೀತೆ ಪದ್ಯದ ಅಭ್ಯಾಸವನ್ನು ನೋಡೋಣ. ಮೊದಲನೆಯದು, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ ಒಂದು, ಯಾರು ನಮ್ಮನ್ನು ಪ್ರೇಮದಿಂದ ನೋಡಬೇಕು? ಉತ್ತರ, ಸ್ವಾಮಿ ದೇವನು ನಮ್ಮನ್ನು ಪ್ರೇಮದಿಂದ ನೋಡಬೇಕು. ಎರಡನೇ ಪ್ರಶ್ನೆ, ದೇವರು ಏನನ್ನು ಹೋಗಲಾಡಿಸಬೇಕು? ಉತ್ತರ, ದೇವರು ಪಾಪವೆಲ್ಲವನ್ನು ಹೋಗಲಾಡಿಸಬೇಕು. ಮೂರನೇ ಪ್ರಶ್ನೆ, ಸ್ವಾಮಿ ದೇವನು ನಮಗೆ ಏನೇನು ಆಗಿದ್ದಾನೆ? ಉತ್ತರ, ಸ್ವಾಮಿ ದೇವನು ನಮಗೆ ತಾಯಿ, ತಂದೆ, ಒಡನಾಡಿ, ಬಂಧು, ಭಾಗ್ಯ, ವಿದ್ಯೆ, ಬುದ್ಧಿಯೂ ಆಗಿದ್ದಾನೆ. ನಾಲ್ಕನೇ ಪ್ರಶ್ನೆ, ದೇವರು ಯಾರ ಐಕ್ಯಗಾನವನ್ನು ಲಾಲಿಸಬೇಕು? ಉತ್ತರ, ದೇವರು ಮಕ್ಕಳ ಐಕ್ಯಗಾನವನ್ನು ಲಾಲಿಸಬೇಕು. ಐದನೇ ಪ್ರಶ್ನೆ, ನಾಡನ್ನು ಯಾರು ಕಟ್ಟಿದ್ದಾರೆ? ಉತ್ತರ, ನಾಡನ್ನು ವಿಜಯ ವಿದ್ಯಾರಣ್ಯರು ಕಟ್ಟಿದ್ದಾರೆ. ಎರಡನೇದು, ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇ ಪ್ರಶ್ನೆ, ಸ್ವಾಮಿ ದೇವನೇ ಡ್ಯಾಶ್ ತೇ ನಮೋಸ್ತುತೆ? ಉತ್ತರ, ಲೋಕಪಾಲನೆ. ಎರಡನೇ ಪ್ರಶ್ನೆ, ನಾವು ಮಾಡಿದ ಡ್ಯಾಶ್ ಹೋಗಲಾಡಿಸು ಬೇಗನೆ? ಉತ್ತರ, ಪಾಪವೆಲ್ಲವ. ಮೂರನೇ ಪ್ರಶ್ನೆ, ನೀನೆ ಬಂಧುವು ನೀನೆ ಡ್ಯಾಶ್? ಉತ್ತರ, ಭಾಗ್ಯವು. ಇನ್ನು ಮೂರನೇದಾಗಿ ಗಮನಿಸಬೇಕು, ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ. ಮಾದರಿ ದೇವ ದೇವತೆ. ಗಮನಿಸಿ, ಲಿಂಗ ಬದಲಿಸಿ ಬರೆಯಿರಿ ಅಂತಂದಾಗ ಇಲ್ಲಿ ಪುಲ್ಲಿಂಗ ರೂಪದ ಶಬ್ದ ಇತ್ತು ಅಂತಂದ್ರೆ ಅದರ ಸ್ತ್ರೀಲಿಂಗ ರೂಪದ ಶಬ್ದವನ್ನು ಬರೀಬೇಕು. ಈಗ ಗಮನಿಸಿ, ಮೊದಲನೆಯದು ತಂದೆ, ಇದು ಪುಲ್ಲಿಂಗ ರೂಪದ ಶಬ್ದ, ಇದರ ಸ್ತ್ರೀಲಿಂಗ ರೂಪದ ಶಬ್ದವನ್ನು ನಾವು ಬರೀಬೇಕು. ತಂದೆ ಇದ್ದದ್ದು ಸ್ತ್ರೀಲಿಂಗ ರೂಪದ ಶಬ್ದ ಏನಾಗ್ತದೆ? ತಾಯಿ. ಎರಡನೇದು ಗೆಳೆಯ ಗೆಳತಿ. ಮೂರನೇದು ಶಿಕ್ಷಕ ಶಿಕ್ಷಕಿ. ನಾಲ್ಕನೇದು ಅಣ್ಣ ಅಕ್ಕ. ಐದನೇದು ತಮ್ಮ ತಂಗಿ. ಆರನೇದು ರಾಜ ರಾಣಿ. ನಾಲ್ಕನೇದು ಮಾದರಿಯಲ್ಲಿ ತೋರಿಸಿದಂತೆ ವಚನ ಬದಲಿಸಿ ಬರೆಯಿರಿ. ಮಾದರಿ ಮನೆ ಮನೆಗಳು. ಒಂದನ್ನ ಗಮನಿಸಬೇಕು, ಇಲ್ಲಿ ಏಕವಚನದ ಶಬ್ದ ಇದ್ರೆ ಅದರ ಬಹುವಚನ ರೂಪದ ಶಬ್ದವನ್ನ ಬರೀಬೇಕು. ಮೊದಲನೇದು ಮಗು ಮಕ್ಕಳು. ಎರಡನೇದು ಒಡನಾಡಿ ಒಡನಾಡಿಗಳು. ಮೂರನೇದು ಬಂಧು ಬಂಧುಗಳು. ನಾಲ್ಕನೇದು ಹಸ್ತ ಹಸ್ತಗಳು. ಐದನೇದು ಪಾದ ಪಾದಗಳು. ಆರನೇದು ತಾಯಿ ತಾಯಂದಿರು. ಏಳನೇದು ತಮ್ಮ ತಮ್ಮಂದಿರು. ಎಂಟನೇದು ಕವಿ ಕವಿಗಳು. ಇನ್ನು ಐದನೇದು ಸರಿಯಾದ ರೂಪ ಆರಿಸಿ ಬರೆಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಅಲ್ಪ ಪ್ರಾಣ, ಮಹಾಪ್ರಾಣ, ಋಸ್ವಸ್ವರ, ದೀರ್ಘಸ್ವರಗಳ ಆಧಾರದ ಮೇಲೆ ಇಲ್ಲಿ ಶಬ್ದಗಳನ್ನ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ಗಮನಿಸಿ. ಒಂದನೇದು ಲೋಕ ಲೋಕ. ಇಲ್ಲಿ ಲೋಕ ಅನ್ನುವಂತಹ ಮೊದಲನೇ ಶಬ್ದ ಇದೆಯಲ್ಲ, ಅದು ಸರಿಯಾಗಿದೆ. ಎರಡನೇದು ನೋಡು ನೋಡು. ಇಲ್ಲಿ ಎರಡನೇ ಶಬ್ದವಾಗಿರುವಂತಹ ನೋಡು ಅನ್ನುವಂತಹ ಶಬ್ದ ಸರಿಯಾಗಿದೆ. ಇನ್ನು ಮೂರನೇದರಲ್ಲಿ ದೇವ ದೇವ ಎರಡನೇ ಶಬ್ದ ಸರಿಯಾಗಿದೆ. ನಾಲ್ಕನೇದರಲ್ಲಿ ಬೇಗನೆ ಬೇಗನೆ ಅಂದ್ರೆ ಮೊದಲನೇ ಶಬ್ದ ಬೇಗನೆ, ಇದು ಸರಿಯಾದ ಶಬ್ದ. ಐದನೇದು ತಾಯಿ ತೈ, ಮೊದಲನೇ ಶಬ್ದವಾಗಿರುವಂತಹ ತಾಯಿ ಅನ್ನುವಂತಹ ಶಬ್ದ ಸರಿಯಾಗಿದೆ. ಆರನೇದು ಬಂಧು ಬಂಧು ಅಂದ್ರೆ ಇಲ್ಲಿ ಮೊದಲನೇ ಶಬ್ದ ಬಂಧು ಅನ್ನೋದು ಸರಿಯಾದಂಥದ್ದು. ಎರಡನೇದು ವಿದ್ಯೆ ವಿದೆ, ಮೊದಲನೇ ಶಬ್ದವಾಗಿರುವಂತಹ ವಿದ್ಯೆ ಇಲ್ಲಿ ಸರಿಯಾಗಿದೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಅಭ್ಯಾಸವನ್ನ ತಾವು ಮನೆಯಲ್ಲಿ ಓದಿ ಮನನ ಮಾಡಿಕೊಳ್ಳಬೇಕು.